ಓಪನ್ ಮಾರ್ಕೆಟಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, 441,000 ರೂಪಾಯಿ ಪೋಲೋ ಡೀಸಲ್ಲು, 15 ಮಾಡಲು, ಸೆಕೆಂಡ್ ಓನರ್ 78,000 ಓಡಿದೆ ಗಾಡಿ. ಸರ್ ಇದು 2012 ಮಾಡಲು, ಸಿಂಗಲ್ ಓನರು, ನಿಮಗೆ 216,000 ರೂಪಾಯಿಗಿದೆ, ನಾನು ನಿಮಗೆ ಫೈನಲ್ ಆಗಿ 200,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಸರ್ 2010 ಮಾಡಲು, ಸಿಂಗಲ್ ಓನರ್ ಗಾಡಿ, ಜೆನ್ಎ ಸ್ಟೀಲ್, ಬ್ರ್ಯಾಂಡ್ ನ್ಯೂ ಇದಂಗಿದೆ, ಸಿಂಗಲ್ ಹ್ಯಾಂಡ್ ಮೈಂಟೈನ್ ಮಾಡಿರೋದು, 220,000 ಪ್ರೈಸು, ನಾನು 205,000 ಕೊಡ್ತೀನಿ ತೊಗೊಳ್ಳಿ ಸರ್. 2012 ಮಾಡಲು, ಸೆಕೆಂಡ್ ಓನರು, ಗಾಡಿ ಪ್ರೈಸ್ ಬಂದು 216,000, ನಾನು ನಿಮ್ಗೆ 200,000 ಕೊಡ್ತೀನಿ. ಅಂದರೆ ಐ ಟೆನ್ ನೋಡ್ತಾ ಇದ್ರೆ ಬನ್ನಿ, 200,000 ರೂಪಾಯಿಗೆ, 205,000 ರೂಪಾಯಿಗೆ ಒಂದು ಐ ಟೆನ್ ಇದೆ, ತುಂಬ ಚೆನ್ನಾಗಿದೆ, ಬಂದು ಕಡಿಮೆ ಓಡಿದೆ ಗಾಡಿ ತೊಗೊಳ್ಳಿ ಸರ್. ಆದರೂ ಆಟೋಮೆಟಿಕ್ ಐ ಟೆನ್ನಲ್ಲಿ ಹುಡ್ಕೋರಿಗೆ ನೋಡಿ, ಇವೆರಡು ಐ ಟೆನ್ ಇದೆ, ನಾನು 2 ಐ ಟೆನ್ನು ನಿಮಗೆ 300,000 ಕೊಡ್ತೀನಿ ಸರ್, 2 ಗಾಡಿ ಉಳಿದಿದೆ ತೊಗೊಳ್ಳಿ ಸರ್. ಸ್ವಿಫ್ಟ್ ಏನಾದರೂ ನೋಡಬೇಕು ಅಂತಿದೆ ನಮ್ಮ ಯಾಡಲ್ಲಿ ನೋಡಿ, 20 ಸ್ವಿಫ್ಟ್ ಇದೆ ನಿಮಗೆ, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಆಟೋಮೆಟಿಕ್ ಬೇಕಾ, ಮಲ್ಟಿಪಲ್ ಕಲರ್ಸ್ ಆಪ್ಷನ್ ಇದೆ, ಈ ಥರ ಸ್ವಿಫ್ಟ್ ನೀವು ಎಲ್ಲೂ ನೋಡೋದೇ ಇಲ್ಲ ಸರ್. ಸರ್ ನಿಮಗೆ ಹೋಂಡೈಯಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಒಳ್ಳೆ ಸ್ಮೂತ್ ಇರಬೇಕು ಅಂತಂದರೆ ನೋಡಿ ಸರ್, ಇಷ್ಟು I20s ಇದೆ, ಇಷ್ಟು ಐಟಮ್ಸ್ ಇದೆ, ನೀವು ಯಾವ್ದು ಬೇಕಾದ್ರೂ ಬಂದು ನೋಡ್ಬೋದು ಸರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ನಾವಿವತ್ತು ಮತ್ತೆ Cars 24 ಸ್ಟಾಕ್ ಯಾರ್ಡಲ್ಲಿ ಇದ್ದೀವಿ. ಸೊ ಲಾಸ್ಟ್ ಟೈಮ್ SUV ಗಾಡಿಗಳು ತೋರಿಸಿದ್ದೆ ಗರುಡ ಮಾಲಲ್ಲಿ. ಸೊ ನಾವಿವತ್ತು JP ಸ್ಟಾಕ್ ಯಾರ್ಡ್ ಹೊರ್ಮಾವುವಲ್ಲಿದ್ದೀವಿ. ಸೊ ಇಲ್ಲಿ ತುಂಬ ಜನ ಕೇಳ್ತೀರಿ ಲೋ ಬಜೆಟ್ ಗಾಡಿಗಳು ತೋರಿಸಿ ಅಂತ. ಇಲ್ಲಿ ಸಾಕಷ್ಟು ಲೋ ಬಜೆಟ್ ಗಾಡಿಗಳಿದೆ. ಸೊ ಆಲ್ಟೋ 800, ಕ್ವಿಡ್ಡು, ಸೆಲರಿಯೋ, ಸ್ವಿಫ್ಟು, ಈ ಥರ ಗಾಡಿಗಳು ಸಾಕಷ್ಟು ಇದೆ. ಸುಮಾರು ಎಷ್ಟು ಗಾಡಿಗಳು ಇರ್ಬೋದು ಸರ್? ಸರ್ ಸುಮಾರು ಒಂದು 50-70 ಗಾಡಿ ಗಂಟ ನಮ್ಮ ಹತ್ರ ಇರ್ಬೋದು ಸರ್. ಸೊ ನಿಮ್ಮ Cars 24 ಇವಾಗ ಇವತ್ತು ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಸರ್ ನಮ್ಮದು 2 lakhs ಸ್ಟಾರ್ಟ್ ಆಗ್ಬಿಟ್ಟು ನಿಮಗೆ 3.5 ಗಂಟನೂ ಸಿಗುತ್ತೆ. ಸೊ ಲೋನ್ ಕಡೆ ಬಂದರೆ ಎಷ್ಟು ದಿವಸದಲ್ಲಿ ಅಪ್ರೂವಲ್ ಮಾಡಿ? ಒಂದೇ ದಿನದಲ್ಲಿ ಮಾಡ್ತೀವಿ ಸರ್. 1 day ಅಪ್ರೂವಲ್ ಮಾಡ್ಕೊಂಡು ಹಾಗೆ 7 days ಒಳಗಡೆ ಅಥವಾ 500 kilometers ಒಳಗಡೆ ಗಾಡಿ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಕೊಡ್ತೀರಾ. ಸೊ ಅದ್ರ ಜೊತೆಗೆ ನಿಮಗೆ 24 hoursಲ್ಲಿ ಲೋನ್ ಮಾಡ್ಕೊಡ್ತೀರಾ. ನಿಮಗೆ ಇಲ್ಲಿ ಬಂದು ಗಾಡಿ ನೋಡೋಕೆ ಆಗಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಮನೆಗೆ ಟೆಸ್ಟ್ ಡ್ರೈವ್ ಕಳಿಸ್ತಾರೆ, ಮನೆಗೆ ಬಂದು ಲೋನ್ ಮಾಡ್ಕೊಡ್ತಾರೆ, ವಿತಿನ್ 1 day ಗಾಡಿ ಡೆಲಿವರಿ ಕೊಡ್ತೀರಾ 100% ಸರ್. ಸೊ ಇಂಜಿನ್, ಗೇರ್ ಬಾಕ್ಸ್, ವ್ಯಾರಂಟಿ A to Z ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಕೂಡ Cars 24 ವಿಡಿಯೋ ಮಾಡ್ತೀವಿ. ಸೊ ನಿಮಗೂ ಏನಾದ್ರು ಪ್ರಾಬ್ಲಮ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅದನ್ನ ನಾನು ಇವ್ರಿಗೆ ತಿಳಿಸ್ಕೊಡ್ತೀವಿ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಗಾಡಿಗಳಿರೋದ್ರಿಂದ ಬೇಗ ಡೀಟೇಲ್ಸ್ ತಿಳ್ಕೊಂಬರೋಣ. ಸೊ ಒಂದು 60-70 ಗಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಳಕಾಗಲ್ಲ. ಸೊ ಅದಕ್ಕಂತಲೇ ಒಂದಿಷ್ಟು ಗಾಡಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅದ್ರ ಪ್ರೈಸಿಂಗು A to Z ಹೇಳ್ತೀವಿ. ಅದೇ ಥರದ ಗಾಡಿ ಒಂದು 10-15 ಇರುತ್ತೆ. ಸೊ ಇವರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿದರೆ A to Z ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಫಾಸ್ಟಾಗಿ ಡೀಟೇಲ್ಸ್ ತಿಳ್ಕೊಂಬರೋಣ, ಬನ್ನಿ. ಸೊ ತುಂಬ ಜನ ಆಲ್ಟೋ ಲೋ ಬಜೆಟಲ್ಲಿ ಕೇಳ್ತಾ ಇದ್ರಿ. ಇಲ್ಲಿ ಸಿಂಗಲ್ ಓನರ್ ಗಾಡಿ ಇದೆ, ತುಂಬ ಚೆನ್ನಾಗಿದೆ. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು 2012 ಮಾಡಲು, ಸಿಂಗಲ್ ಓನರು, ನಿಮಗೆ 216,000 ರೂಪಾಯಿಗಿದೆ, ನಾನು ನಿಮಗೆ ಫೈನಲ್ ಆಗಿ 200,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಸಿಂಗಲ್ ಹ್ಯಾಂಡ್ ಓಡಿಸಿರೋ ಗಾಡಿ ಓಡಿದೆ ಸರ್ ಅಂದಾಜಿಗೆ? ಸರ್ ಇದು ಬಂದ್ಬಿಟ್ಟು 65,000 ಓಡಿದೆ. 65,000 ಓಡಿದೆ. ಸೊ ಗಾಡಿಯಲ್ಲಿ ಫೀಚರ್ಸ್ AC ಇದೆ, 2 ಸರ್ AC ಇದೆ, 2 ಪವರ್ ವಿಂಡೋ ಇದೆ, ಸೀಟ್ ಕವರ್ ಹಾಕ್ಸಿದ್ದಾರೆ. ಗಾಡಿ ನಿಮಗೆ ಆಲ್ರೆಡಿ ಸರ್ವಿಸ್ ಆಗಿದೆ, ನೆಕ್ಸ್ಟ್ 10,000 ಗಂಟ ಸರ್ವಿಸ್ ಮಾಡ್ಸೋಂಗಿಲ್ಲ. ಕಾರ್ ಕಂಡೀಷನ್ ಆಗಿದೆ. ಸೊ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಬಾಡಿ ಲೈನಲ್ಲಿ ಕೂಡ ಯಾವುದು ಸ್ಕ್ರಾಚಸ್? ಹೌದು ಸರ್, ಹೌದು. ಸೊ 200,000 ಫೈನಲ್ ಮಾಡ್ತೀರಾ? ಹೌದು ಸರ್. ಸೊ ಹಾಗೆ ಇನ್ನೊಂದು ಲೋ ಬಜೆಟಲ್ಲಿ ಒಂದು ಆಲ್ಟೋ 800 ಇದೆ. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು 17 ಮಾಡಲಲ್ಲು ಲೇಟೆಸ್ಟ್ ನಿಮಗೆ ಆಲ್ಟೋ 800 ಇದು, VXI ಅಂತ. ಓಕೆ, ಸಿಂಗಲ್ ಓನರು, ನಿಮಗೆ 17 ಮಾಡಲು 37,000 ಏನೋ ಡ್ರಿವನ್ ಆಗಿದೆ. ನಾನು ನಿಮಗೆ ಫೈನಲ್ ಪ್ರೈಸ್ ಇದು 315,000 ಇದೆ, ನಾನು ನಿಮಗೆ 3 lakhs ಮಾಡ್ಕೊಡ್ತೀನಿ. 300,000 ಮಾಡ್ಕೊಡ್ತೀರಾ ಇದನ್ನ? ಹೌದು ಸರ್, ಒಳ್ಳೆ ಡೀಲು, ಒಂದೇ ಕಾರ್ ಇದೆ, ಅರಿಯ ಬೇಗ ಬಂದು ತೊಗೊಳ್ಳಿ. ಫ್ರೆಂಡ್ಸ್, ಸುಮಾರು ಜನ ಕ್ವಿಡ್ ಆಟೋಮೆಟಿಕ್, ಅದರಲ್ಲೂ ಕೂಡ 1 liter ಆಟೋಮೆಟಿಕ್ ಗಾಡಿ ಓಡ್ತಾ ಇರ್ತೀರಾ, ನಮ್ಮ ಮುಂದೆ ಒಂದಿದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ 2017 ಮಾಡಲು 33,000 ಏನೋ ಓಡಿದೆ ಗಾಡಿ. ನಿಮಗೆ ಸಿಂಗಲ್ ಓನರ್ ಗಾಡಿ, ಯಾರಾದರೂ ಆಟೋಮೆಟಿಕ್ ಬೇಕು ಅಂತಂದ್ರೆ ಕ್ವಿಡ್ಡು ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಬಟ್ ನಿಮಗೆ ಕ್ವಿಡ್ ಬೇಕು ಅನ್ನೋರಿಗೆ ಇದು 3.5 lakhs ಆಗುತ್ತೆ. ನಾನು ನಿಮ್ಗೆ ಡಿಸ್ಕೌಂಟ್ ಹೋಗಿ 325,000 ಮಾಡ್ಕೊಡ್ತೀನಿ. 325,000 ಸಿಂಗಲ್ ಓನರ್ ಕ್ವಿಡ್ ಆಟೋಮೆಟಿಕ್ ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ಅದೇ ರೀತಿ ಕ್ವಿಡ್ಗಳು ಬೇಕು ಅಂತ ಹೇಳಿದರೆ ನೋಡ್ತಿರೋದು 1, 2, 3, 4, 5, 6 ಒಂದು ಏನಿಲ್ಲ ಅಂದರೂ ಒಂದು ಸುಮಾರು 20 ಕ್ವಿಡ್ಗಳಿದೆ. ಸೊ ಒಂದೊಂದು ಕಲರು, ಒಂದೊಂದು ವೇರಿಯಂಟು, ಒಂದೊಂದು ಪ್ರೈಸಿಂಗಲ್ಲಿದೆ. ಸೊ ಹಾಗೆ ನೆಕ್ಸ್ಟ್ ವೀಕಲ್ಲಿ ಯಾವ್ದು ತೋರಿಸ್ತೀರಾ ಸರ್? ಸೊ ಹಾಗೆ ತುಂಬ ಜನ ವ್ಯಾಗನರ್ ಕೇಳ್ತಾ ಇರ್ತೀರ, ಅದಕ್ಕೆ ವ್ಯಾಗನರ್ ಕೂಡ ತೋರಿಸ್ತಾ ಇದ್ದೀವಿ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದ್ಬಿಟ್ಟು 2014 ಮಾಡಲು, ಸಿಂಗಲ್ ಓನರು, ಗಾಡಿ ಬಂದ್ಬಿಟ್ಟು 33,000 ಓಡಿದೆ ಸರ್. ಗಾಡಿ 33,000 ಓಡಿದೆ? ಖಂಡಿತ ಸರ್. ಸೊ ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಎಲ್ಲೂ ಸ್ಕ್ರಾಚಸ್, ಡೆಂಟ್ಸ್ ಏನಿಲ್ಲ, ತುಂಬ ಚೆನ್ನಾಗಿದೆ ವೆಹಿಕಲು. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಸೊ ಅಪೋಲ್ಸ್ಟ್ರಿ ಎಲ್ಲ ಹಾಕ್ಸಿದ್ರೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, VXI ಎಡಿಷನ್ನು. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಇದು 372,000 ಇದೆ. ನಾನು ನಮ್ಮ ವ್ಯೂವರ್ಸ್ಗೆ ನಿಮ್ಮ ಕಡೆಯಿಂದ ಬಂತು ಅಂದರೆ 350,000 ಮಾಡ್ಕೊಡ್ತೀನಿ. 2014 ಮಾಡಲ್ ಸಿಂಗಲ್ ಓನರ್ ವ್ಯಾಗನರು, 3.5 lakhs ಕೊಡ್ತಾ ಇದ್ದೀರಾ ಅನ್ನೋದು ಸರ್. ಹಾಗೆ ತುಂಬ ಜನ ಇನ್ನೂ ಲೋ ಬಜೆಟಲ್ಲಿ ಡ್ಯಾಟ್ಸನ್ ಗೋ ಕೇಳ್ತಾ ಇರ್ತೀರಾ. ಸೊ ಒಂದು ಫ್ಯಾಮಿಲಿ ವೆಹಿಕಲ್, 1 liter ಇಂಜಿನ್ನು. ಸೊ ಇದು ವೆಹಿಕಲ್ಲು
ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಬಟ್ ವೆಹಿಕಲ್ ಪರ್ಫಾರ್ಮೆನ್ಸ್ ಆಗಿರಲಿ ಇಂಟೀರಿಯರ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ಡೀಟೇಲ್ಸ್ ಸರ್ ಇದ್ರಲ್ಲಿ ಸರ್, ಇದು ಬಂದ್ಬಿಟ್ಟು 2017 ಮಾಡಲು. ಸೊ ನಿಮಗೆ ಸಿಂಗಲ್ ಹ್ಯಾಂಡ್ ಓನರು, 70,000 ಗಾಡಿ ಓಡಿದೆ. ಇದನ್ನು ನಿಮಗೆ ನಾನು ಪ್ರೈಸು ಬಂದ್ಬಿಟ್ಟು ನಿಮಗೆ 3 lakhs ಇದೆ, ನಾನು 2,75,000 ಮಾಡ್ಕೊಡ್ತೀನಿ 2,75,000ಕ್ಕೆ. ಸರ್ ಇದೇ ತರ ನಿಮ್ಗೆ ನೋಡಿ ಅಲ್ಲೂ ಎರಡು ಗಾಡಿ ಇದೆ, ಇಲ್ಲೊಂದಿದೆ ಮತ್ತೆ ಅಲ್ಲೊಂದು ಗ್ರೀನ್ ಇದೆ, ಮೂರೇ ಗಾಡಿ ಉಳಿದಿರೋದು. ಯಾರು ವ್ಯೂವರ್ಸ್ ಬೇಗ ಬಂದು ನೋಡ್ತಾರೋ ಅವ್ರಿಗೆ ಈ ಪ್ರೈಸ್ ಅಪ್ಲಿಕೇಬಲ್ ಆಗುತ್ತೆ. 2,75,000ಕ್ಕೆ ಯಾವುದೇ ಗಾಡಿ ತಗೊಂಡು, 1, 2, 3 ಈ ಮೂರು ಗಾಡಿಯಲ್ಲಿ ಯಾವುದೇ ಗಾಡಿ ತಗೊಂಡ್ರೆ 2,75,000. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಒಂದು ಜೆನ್ ಎಸ್ಟಿಲು ಇದೆ. ಲೋ ಬಜೆಟಲ್ಲಿ ಒಂದು ಒಳ್ಳೆ ಲಕ್ಸುರಿ ಪ್ರೀಮಿಯಂ ವೆಹಿಕಲ್ ಥರನೇ ಬೇಕು, ಕಂಫರ್ಟ್ ಬೇಕು ಅಂದರೆ ಈ ವೆಹಿಕಲ್ ತಗೋಬೋದು. ಸೊ ಡೀಟೇಲ್ಸ್ ಸರ್ ಇದ್ರದ್ದು ಸರ್, 2010 ಮಾಡಲು, LXI ಮಾಡಲು, ಸಿಂಗಲ್ ಹ್ಯಾಂಡ್ ಓನರು, 44,000 ಓಡಿದೆ ಗಾಡಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಎ ಸಿ, ಪವರ್ ಸ್ಟೇರಿಂಗ್, ಮ್ಯೂಸ್ ಸಿಸ್ಟಮ್ಸ್ ಎಲ್ಲ ಇದೆ. ಕಸ್ಟಮರು ಜೆನ್ಯೂನ್ ಆಗಿ ಒಂದೇ ಕಸ್ಟಮರು ಲೇಡಿ ಡ್ರಿವನ್ ಚೆನ್ನಾಗಿ ಓಡಿಸಿದ್ದಾರೆ ಗಾಡಿ, ಒಂದು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಸರ್ ನಿಮಗೆ ಅಂತಂತಂದರೆ ಇದು ಕಾಸ್ಟ್ 24 ಪ್ರೈಸ್ ಬಂದ್ಬಿಟ್ಟು 2,25,000 ಇದೆ. ನಿಮ್ಮ ವ್ಯೂವರ್ಸ್ ನಿಮ್ಮ ಕಡೆಯಿಂದ ಬಂತು ಅಂದರೆ ನಾನು 2,10,000 ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಒಂದು ಡೆಡ್ ಲೈನ್ ಒಂದು 2,05,000 ಫೈನಲ್ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಬ್ಯೂಟಿ ಹ್ಯುಂಡೈ ವರ್ನಾ ಇದೆ. ಡೀಟೇಲ್ಸ್ ಸರ್? ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ, 2013 ಮಾಡಲು, ವರ್ನಾ ಡೀಸೆಲ್ ಇದು. ಓಕೆ ಆಯ್ತಾ. ಈ ಗಾಡಿಗೆ ಯಂಗ್ಸ್ಟರ್ಸ್ ತುಂಬ ಲೈಕ್ ಮಾಡೋಂಥ ಗಾಡಿ, ಯಾಕೆಂದ್ರೆ 1.6 liter ಡೀಸೆಲ್ ಇಂಜಿನ್ ಅಂದರೆ ರಾಕೆಟ್ ರಾಕೆಟ್ ಮೈಲೇಜ್, ಕಂಫರ್ಟ್, ಲಕ್ಸುರಿನೆಸ್ ಇದೆ ಈ ಗಾಡಿಯಲ್ಲಿ. ಸೊ ಫ್ಲೂಡಿಕ್ ವರ್ನಾ ಅಂತ ಹೇಳಿದರೆ ತುಂಬ ಜನಕ್ಕೆ ಇಷ್ಟ. ಸೊ ಗಾಡಿ ಕಂಡೀಷನ್ ನೋಡ್ತಿರೋ, ಟಾಪ್ ಎಂಡ್ ಆಗಿರೋದಂದ್ರೆ ಮ್ಯಾಗ್ ವೀಲ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸು. ಸೊ ಇಂಟೀರಿಯರ್ ನೋಡ್ತಿರೋದಂದರೆ ಸೊ ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ಸು, ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಕಂಪ್ಲೀಟ್ ಟಾಪ್ ಆ್ಯಂಡ್ ಬ್ಲ್ಯಾಕ್ ಕಲರ್ ವೆಹಿಕಲು. ಸೊ ನೋಡ್ತಿರ್ಬೋದು ಬಾಡಿಯಲ್ಲಿ ಸ್ಕ್ರಾಚಸ್, ಡೆಂಟ್ಸ್ ಏನಿಲ್ಲ, ಸ್ವಲ್ಪ ಕೆಸರಾಗಿದೆ ಅಷ್ಟೇ ಗಾಡಿ. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಇದು ಬಂದ್ಬಿಟ್ಟು ನಿಮಗೆ 6,15,000 ಇದೆ. ನಾನು ನಿಮ್ಮ ವ್ಯೂವರ್ಸ್ ಕಡೆ ಅಂತ ಬಂತು ಅಂದರೆ 5,75,000 ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಸೊ ತುಂಬ ಜನ ಯೂತ್ಸು, ಅಂಕಲ್ಸು ಎಲ್ಲರೂ ಪೋಲೋ 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 ಒಂದು ಕ್ರೇಜ್ ಹುಟ್ಟಿದೆ ಈಗಂತೂ ಪೋಲೋ ಪೋಲಿ ಡಿಸೈನ್ ನಿಂತ ಮೇಲೆ. ಸೊ ನಮ್ಮ ಮುಂದೆ ಬೆಸ್ಟ್ ಪ್ರೈಸಲ್ಲಿ ಒಂದು ಪೋಲೋ ಇದೆ. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 2015 ಮಾಡಲು, ಸೆಕೆಂಡ್ ಓನರು, 75,000 ಗಾಡಿ ಓಡಿದೆ. ಸರಿ, ನಿಮಗೆ ಮಾರ್ಕೆಟಲ್ಲಿ ನಿಮಗೆ ಈ ಡೀಸೆಲ್ ಅನ್ನೋ ಗಾಡಿನೇ ಸಿಗ್ತಾ ಇಲ್ಲ ಪೋಲೋದಲ್ಲಿ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಮಾರ್ಕೆಟಲ್ಲಿ, ನಾನು ನಿಮ್ಗೆ ಇದನ್ನು 4,41,000 ಪ್ರೈಸ್ ಕೊಟ್ಟು ಮಾಡ್ತೀನಿ. ಸೊ ಗಾಡಿ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬ ಚೆನ್ನಾಗಿದೆ, ಅದರಲ್ಲೂ ಕೂಡ ಪೋಲೋ ವೈಟ್ ಕಲರು, Type 3 shape ಅಂತ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿದೆ, 4,41,000 ನೀವು ತಗೊಂಡು 1 ವರ್ಷ ಇಟ್ಕೊಂಡು ಮಾರಿದ್ರು ಆರಾಮಾಗಿ ಇಷ್ಟು ರೇಟಿಗೆ ಮಾರ್ಬೋದು. 100% ಸರ್.